ಪ್ರೀತಿಯ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರುವ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ಸ್ಮಾರ್ಟ್ನೆಸ್ ಬಗ್ಗೆ ನನಗೆ ಯಾವಾಗಲೂ ಒಂದು ಕುತೂಹಲ ಇರೋದು. ಯಾಕಂದರೆ ಅಷ್ಟು ಫಾಸ್ಟ್ ನೀವು, ಅಷ್ಟು ಒಂದು ಶಕ್ತಿ ಉಳ್ಳವರಾಗಿದ್ದೀರಿ. ಈ ಒಂದು ಕಡೆ ಕೂರೋದೇ ಇಲ್ಲ, ಎಷ್ಟು ನೀವು ಸುತ್ತಾಡಿಕೊಂಡು ಬಂದರೂ ಕೂಡ ನಿಮ್ಮ ಶಕ್ತಿ ಕರಗೋದಿಲ್ವೇ? ಇದೆಲ್ಲ ಒಂದು ಆಶ್ಚರ್ಯಕರವಾಗಿರೋದು, ಅದು ನಿಮಗೇ ಇರೋದು, ಬೇರೆ ಯಾರು ನಿಮ್ಮ ಥರ ಓಡಾಡೋಕ್ಕಾಗೋದಿಲ್ಲ. ಸೊ ಓಡಾಡಿದ್ರು ಅವರೆಲ್ಲ ಸುಸ್ತಾಗ್ಬಿಡ್ತಾರೆ, ನೀವು ಮಾತ್ರ ಸುಸ್ತಾಗದೆ ಮುಂದೆ ಹೋಗ್ತಾನೆ ಇರ್ತೀರಿ. ನಿಮ್ಮ ಪ್ರಯತ್ನಗಳು ಯಾವತ್ತೂ ಕಡಿಮೆ ಆಗೋದಿಲ್ಲ. ಒನ್ ಬೈ ಒನ್ನು ನೀವು ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮುಂದೆ ಬರ್ತೀರಲ್ಲ, ಅದಕ್ಕೆ ನನ್ನ ಒಂದು ಶುಭಾಶಯಗಳು. ನಿಮ್ಮ ಚಿತ್ತ ನಕ್ಷತ್ರಕ್ಕೆ ಈ ಇಡೀ ವರ್ಷ ಹೆಂಗಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ ತಿಂಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಯಾವುದು ಒಂದು ದಿಕ್ಕಿನಲ್ಲಿ ನೀವು ನೋಡಿದ್ದಾಗ ಏನು ಕಾಣದೇ ಇತ್ತು, ಇವಾಗ ಏನೋ ಒಂದು ಓ ನನ್ನನ್ನು ಹುಡಿಕೊಂಡು ಬರ್ತಾ ಇದೆ ಅನ್ನೋದೊಂದು ನಂಬಿಕೆ ಬರ್ತಾ ಇದೆ. ಸೊ ಈಗ ಒಳ್ಳೆ ಒಂದು ನಂಬಿಕೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಬಿತ್ತನೆಗೆ ಹಾಕುವ ಕಾಲ ಇದೆ. ಅದು ರಿಲೇಶನ್ಶಿಪ್ ಆಗಿರಲಿ, ವರಮಾನ ರೀತಿಯಾಗಿ ಆಗಿರಲಿ, ನಿಮ್ಮ ಅನಿಸಿಕೆಗಳು ಆಗಿರಲಿ. ಸೊ ಯಾವುದೇ ನಿಮ್ಮ ಒಂದು ವಿಶಸ್ ಆದರೂ ಕೂಡ ಆ ವಿಶಸ್ ಎಲ್ಲ ಪೂರೈಸುವ ಒಂದು ನಂಬಿಕೆಯನ್ನು ನೀಡುವ ಒಳ್ಳೆ ಒಂದು ಕಾಲ ಈಗ ಮಾರ್ಚು. ಆದರೆ ಅದರದ್ದು ಅನುಭವ ಏಪ್ರಿಲಲ್ಲಿ ನಿಮಗೆ ಸಿಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಕೆಲವು ತೊಂದರೆಗಳಿಂದ ದೂರ ಆಗುತ್ತೆ ಮತ್ತು ಹೊಸದಾಗಿ ನಿಮಗೆ ಕೆಲವು ಅವಕಾಶಗಳು ಬರುತ್ತೆ, ನ್ಯೂ ಪಾರ್ಟ್ನರ್ಶಿಪ್ ಆಪರ್ಚುನಿಟಿ ಬರುತ್ತೆ, ಅಥವಾ ಶಾರ್ಟ್ ಟೈಮ್ ಪ್ರಾಜೆಕ್ಟ್ಗಳನ್ನು ಬೇರೆಯವರ ಜೊತೆಯಲ್ಲಿ ಸೇರಿ ಮಾಡುವ ರೀತಿಯಲ್ಲಿ ಲಾಭ ಫಲಗಳನ್ನು ಪಡೆಯುತ್ತೀರಿ. ಮನೆ ಒಳಗಡೆ ಕೆಲವರು ಮೀನ್ಸ್ ಬಂಧುಗಳು ಮಿತ್ರರು ಎಲ್ಲರೂ ನಿಮಗೆ ಅನುಗುಣವಾಗಿ ಅವರ ಒಂದು ನಡವಳಿಕೆ ಇರುತ್ತೆ, ಅದರಿಂದ ಸಂತೋಷ ಸಿಗುತ್ತೆ, ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಗೌರವ ಸಿಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ಅವರಿಗೆ ಕುತೂಹಲ ಹೆಚ್ಚಿಗೆ ಆಗುತ್ತೆ. ಹೊಸ ಹೊಸ ರೀತಿಯಾಗಿ ಕೆಲವು ಟೂರು, ಟ್ರಾವೆಲ್ಲು, ಫ್ಯಾಮಿಲಿ ಟೂರು, ಪಿಲ್ಗ್ರಿಮೇಜು, ಮದುವೆ, ಮುಂಜಿ, ಗೃಹ ಪ್ರವೇಶ ಅನ್ನೋದೆಲ್ಲ ನೀವು ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀರೋ ಅದೆಲ್ಲ ಒನ್ ಬೈ ಒನ್ ನೆರವೇರುತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಆದರೆ ಯಾವಾಗಲೂ ನೀವು ಆರೋಗ್ಯದಲ್ಲಿ ಒಂದು ಕಣ್ಣು, ಒಂದು ಗಮನ ಇಟ್ಟಿರಲೇಬೇಕು. ಯಾಕಂದರೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪಟ್ಟ ಕೈಯಲ್ಲಿ ಗಾಯ ಮಾಡ್ಕೊಳ್ಳೋದು, ಕಾಲಲ್ಲಿ ಗಾಯ ಮಾಡ್ಕೊಳ್ಳೋದು, ಬೀಳೋದು, ಮಕ್ಕಳು ಬಿದ್ದು ರಕ್ತ ಬರುತ್ತೆ ಅನ್ನುವ ರೀತಿಯಲ್ಲಿ ಇದೆಲ್ಲ ನೋಡುವ ಅವಕಾಶ ಉಂಟು, ಅದರಲ್ಲಿ ಗಮನ ಇರಲಿ. ಮತ್ತು ಬೇರೆಯವರು ಜನಗಳು ಬಂದು ಆಗದೇ ಇರುವ ವಿಚಾರಗಳನ್ನು ಮಾತಾಡುವಾಗ ನಿಮಗೆ ಕೋಪ ಬರೋದು ಸಹಜವೇ, ರಿಯಾಕ್ಟ್ ಮಾಡಬಾರದು ಅನ್ನೋದು ನೀವು ಇವಾಗ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆ ಕಾಲ ಕಳೆದ ಮೇಲೆ ನೀವು ರಿಯಾಕ್ಟ್ ಮಾಡಬಹುದು. ಇವಾಗ ರಿಯಾಕ್ಟ್ ಮಾಡಿದ್ರೆ ಮೇ ತಿಂಗಳಲ್ಲಿ ಗೌರವಕ್ಕೆ ಚಾಲೆಂಜ್ ಬರುತ್ತೆ. ಸೊ ನಿಮಗೆ ಸರ್ಕಾರಿ ಮತ್ತು ಈ ರೂಲ್ಸ್ ಲಾ ಇವೆಗಳ ಕಡೆಯಿಂದ ತೊಂದರೆಗಳು ಆಗುವ ಸಮಯ ಉಂಟು, ಗಮನ ಇರಲಿ. ಫೈರು, ಉಪಕರಣಗಳು ಮತ್ತು ವೆಪನ್ಸ್ ಇವೆಗಳೆಲ್ಲ ನೀವು ಪ್ರಯೋಗ ಮಾಡುವಾಗ ಬಹಳಷ್ಟು ಗಮನದಿಂದ ಪ್ರಯೋಗ ಮಾಡಬೇಕು. ಸ್ಪೋರ್ಟ್ಸ್ ಗೇಮ್ಸಲ್ಲಿರುವವರಾಗಿ ನೀವು ತುಂಬ ರಿಸ್ಕ್ ತಗೊಳ್ಳುವ ಘಟನೆಗಳನ್ನು ನೀವು ಎಂಗೇಜ್ ಮಾಡಿಕೊಳ್ಳಬಾರದು. ಯಾಕೆಂದರೆ ಮೇ ತಿಂಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸ್ಕ್ ಬರುತ್ತೆ, ಎಸ್ಪೆಷಲಿ ಮೆಟಲ್, ಫೈರ್ ಇವೆಗಳ ಕಡೆಯಿಂದ. ಆಮೇಲೆ ದೂರ ಹೋಗಿ ಬರೋದು ರಿಸ್ಕಿ, ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡೋದು ಇವೆಗಳಿಂದ ತೊಂದರೆ ಬರುತ್ತೆ. ಬೇರೆಯವರನ್ನು ಚಾಲೆಂಜ್ ಮಾಡೋದು, ಪೈಪೋಟಿಗೆ ನೀವು ರೆಡಿ ಆಗೋದು ಅವೆಗಳಿಂದ ತೊಂದರೆಗಳಿಗೆ ಹಾಳಾಗಬಹುದು. ದೈವಾನುಗ್ರಹದಿಂದ ಇವೆಗಳೆಲ್ಲ ಸರಿ ಮಾಡಿಸಿಕೊಳ್ಳಿರಿ. ಜೂನ್ ತಿಂಗಳು ಬಂದ ಮೇಲೆ
ಸ್ವಲ್ಪ ನೆಮ್ಮದಿ. ರಿಸ್ಕ್ ಎಲ್ಲ ಹೋಯ್ತಪ್ಪ, ಅದೆಲ್ಲ ಪಾರಾಗಿ ಬಂದಿದ್ದೇನೆ ಅನ್ನುವ ಒಂದು ನೆಮ್ಮದಿ ನಿಮಗೆ ಸಿಗುತ್ತೆ. ರಿಲ್ಯಾಕ್ಸ್ ಆಗಿರ್ತೀರಾ, ಹೊಸ ಅವಕಾಶಗಳು ಬರುತ್ತೆ ನಿಮಗೆ. ಆಸ್ತಿಗಳು ಕೊಂಡ್ಕೊಳ್ಳೋಕ್ಕೆ, ಕೆಲಸಕ್ಕೆ, ವ್ಯಾಪಾರಕ್ಕೆ ಮತ್ತು ಹೊಸ ಹೊಸ ರೀತಿಯಾಗಿ ಜನಗಳ ಪರಿಚಯ, ನಿಮಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಅನಿಸಿಕೆಗಳೆಲ್ಲ ನೆರವೇರಿಸಿಕೊಳ್ಳುವ ಅವಕಾಶಗಳು ಬರುತ್ತೆ. ಎಸ್ಪೆಷಲಿ ಲವ್, ರಿಲೇಶನ್ಶಿಪ್ಪು, ವಿವಾಹ ಮತ್ತು ಒಟ್ಟಿಗೆ ಕೂಡಿ ಕೆಲಸಗಾರಿಗಳನ್ನು ಮಾಡುವ ಒಂದು ಅವಕಾಶಗಳೆಲ್ಲ ಜೂನು ಜೂಲೈ ತಿಂಗಳುಗಳಲ್ಲಿ ನಿಮಗೆ ಸರಿಯಾಗಿ ಒಳ್ಳೆಯ ಒಂದು ಲಾಭಕರವಾಗಿ ಸುಖವಾಗಿ ಒಳ್ಳೆಯ ಒಂದು ನೆಮ್ಮದಿಯನ್ನು ಕೊಡುವಂಥದ್ದಾಗಿರುತ್ತೆ. ಜೂಲೈ ತಿಂಗಳಲ್ಲಿ ನೋಡಿದರೆ ಸ್ಪೆಷಲಿ ತುಲಾ ರಾಶಿನಲ್ಲಿ ಹುಟ್ಟಿರುವ ಚಿತ್ತಾ ನಕ್ಷತ್ರದವರೇ, ನಿಮಗೆ ಜೂಲೈ ತಿಂಗಳು ಭಾಳಷ್ಟು ಶ್ರೇಷ್ಠ, ಭಾಳಷ್ಟು ಲಾಭಕರವಾಗಿರುತ್ತೆ. ನಿಮಗೆ ವಸ್ತ್ರಾಭರಣಗಳು ಬರುತ್ತೆ, ರಿಲೇಶನ್ಶಿಪ್ಪಲ್ಲಿ ಒಳ್ಳೆ ಸುದ್ದಿ ಬರುತ್ತೆ. ಸೊ ತುಂಬ ಹಳೆಯ ಸ್ನೇಹಿತರುಗಳ ಕಡೆಯಿಂದ ನಿಮಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ. ಇನ್ನೊಂದು, ನಿಮಗೆ ಪೈಪೋಟಿ ಏನಾದರೂ ಬಂದಿದ್ದರೆ ಅದರಲ್ಲಿ ಗೆಲುವು ನಿಶ್ಚಯವಾಗಿರುತ್ತೆ. ಕನ್ಯಾ ರಾಶಿನಲ್ಲಿ ಹುಟ್ಟಿರುವ ಚಿತ್ತಾ ನಕ್ಷತ್ರದವರಿಗೆ ಈ ಪೈಪೋಟಿಗಳು ಸ್ವಲ್ಪ ಅತಿಯಾಗುತ್ತೆ, ಗಮನ ಇರಲಿ. ಆಗಸ್ಟ್ ತಿಂಗಳಲ್ಲಿ ನೋಡಿದರೆ ನಿಮಗೆ ಮಾನಸಿಕವಾಗಿ ಕೆಲವು ಒತ್ತಡಗಳು, ಏನಾದರೂ ಮಂಡೇ ಬಿಸಿಯಾಗುವ ಸಂದರ್ಭಗಳು ಮತ್ತು ನೀವೇ ಸ್ವಲ್ಪ ಅನ್ಕಂಟ್ರೋಲಬಲ್ ಆಗಿ, ಅಂದರೆ ತಡೆಯೋಕ್ಕಾಗಲ್ಲ, ನೀವು ಬೈದಾಕ್ಬಿಡ್ತೀರಾ, ಆಮೇಲೆ ಜಾಸ್ತಿ ಮಾತಾಡ್ಬಿಡ್ತೀರಾ, ಇದರ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇದೆ. ಅದರಿಂದ ಈ ಸಮಯದಲ್ಲಿ ಆಗಸ್ಟು ಮತ್ತು ಸೆಪ್ಟೆಂಬರ್ ಎರಡು ತಿಂಗಳ ಕಾಲ ನಿಮ್ಮ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಆಗಿರಲಿ, ತುಲಾ ರಾಶಿ ಚಿತ್ತ ನಕ್ಷತ್ರ ಆಗಿರಲಿ, ನೀವು ಬಹಳಷ್ಟು ಗಮನದಿಂದ ಪ್ರತಿ ಒಂದು ದಿನವನ್ನು ನಡೆಸಿಕೊಳ್ಳಬೇಕು. ನೀವು ಯಾವುದಕ್ಕೂ ಚಾಲೆಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಚೆನ್ನಾಗಿದೆ ಆದರೆ ಬುದ್ಧಿವಂತರಾಗಿ ನೀವು ಕೆಲಸ ಮಾಡಬೇಕು. ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಅನುಕೂಲ ರೀ, ಏನು ತೊಂದರೆ ಇಲ್ಲ. ಚಿತ್ತ ಕನ್ಯಾ ರಾಶಿ, ಚಿತ್ತ ತುಲಾ ರಾಶಿ ಇಬ್ಬರಿಗೂ ಕೂಡ ಹಣಕಾಸು ಬರುತ್ತೆ, ರಿಜುವಿನೇಷನ್, ಒಳ್ಳೆ ಒಂದು ಸಂಪರ್ಕ, ಒಳ್ಳೆ ಒಂದು ಬಿಸ್ನೆಸ್ ಲೀಡು ಲಾಭಕರವಾಗಿ ಸಿಕ್ಕೋದು. ಉದ್ಯೋಗದ ವಿಚಾರದಲ್ಲಿ ಹೆಚ್ಚಿನ ಏಳಿಗೆ, ಮನೆ ಒಳಗಡೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಒಂದು ಅನ್ಯೋನ್ಯತೆ, ಮಕ್ಕಳ ಬೆಳವಣಿಗೆ ನೋಡಿ ನೆಮ್ಮದಿ ಪಡೋದು, ಮಕ್ಕಳಿಗೆ ಮಾಡಬೇಕಾಗಿರುವ ಕಾರ್ಯಗಳ ಕೆಲಸಗಳೆಲ್ಲ ಬಹಳಷ್ಟು ಉತ್ತಮವಾಗಿ ಮಾಡಿದ್ದೀನಿ ಎನ್ನುವ ಒಂದು ತಿರುಪ್ತಿ ನಿಮಗೆ. ಆಸ್ತಿ ಅಂತಸ್ತು, ಶುಭ ಕಾರ್ಯಗಳನ್ನು ಮಾಡಿಸುವ ಸಾಧ್ಯತೆ ಇವುಗಳೆಲ್ಲ ಅಕ್ಟೋಬರ್ ನವೆಂಬರಲ್ಲಿ ಬಹಳಷ್ಟು ಚೆನ್ನಾಗಿದೆ. 2023 ಡಿಸೆಂಬರ್ ತಿಂಗಳು ಬಂದಾಗ ಆವಾಗ ನಿಮಗೆ ಸ್ಟೆಬಿಲಿಟಿ, ಎಸ್ ನಾನು ಇದನ್ನು ಮಾಡಿ ಮುಗಿಸಿದ್ದೇನೆ ಅನ್ನುವ ಒಂದು ತೃಪ್ತಿ ನಿಮಗೆ, ಸಾಧನೆಗಳನ್ನು ಮಾಡಿದ್ದೀನಿ ಎನ್ನುವ ಒಂದು ತೃಪ್ತಿ ನಿಮಗೆ ಬರುತ್ತೆ. ಜಾನ್ವರಿ 2024 ನೀವು ಆ ತೃಪ್ತಿಕರವಾದ ಪರಿಸ್ಥಿತಿಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬಹುದು. ಫೆಬ್ರವರಿ 2024 ಮಾತ್ರ ನೀವು ಗಮನದಿಂದಿರಬೇಕು. ಜನಗಳ ಜೊತೆ ಮಾತಾಡುವಾಗ ತುಂಬ ತಾಳ್ಮೆಯಿಂದ ಮಾತಾಡಿ, ಅನುಸರಿಸಿಕೊಂಡು ಹೋಗಿ. ಈವನ್ ಫೆಬ್ರವರಿ ಮಾರ್ಚ್ 2024 ನೀವು ಎಷ್ಟೊಂದು ಅನುಸರಿಸಿಕೊಂಡು ಹೋಗ್ತೀರೋ ಅಷ್ಟು ತೊಂದರೆಗಳಿಂದ ದೂರ ಆಗ್ತೀರಿ ಅಂತ ತಿಳ್ಕೊಡಿ. ಮತ್ತು ಸುಖ ಅನುಭವಗಳು ಚೆನ್ನಾಗಿದ್ರು ಕೂಡ ನೀವಾಗಿ ಪ್ರಥಮ ಒಂದು ಕಾರ್ಯದಲ್ಲಿ ಪ್ರಥಮ ಒಂದು ವ್ಯಕ್ತಿಯಾಗಿ ಹೋಗಿ ನಿಂತು ಮಾತಾಡೋದನ್ನು ಅವಾಯ್ಡ್ ಮಾಡಿ. ನೀವು ಲಿಸನರ್, ಬಿ ಎ ಲಿಸನರ್, ಗಮನಿಸ್ಕೊಳ್ಳಿ. ನೀವು ಶುರು ಮಾಡಬೇಡಿ ಯಾವುದೇ ಕಾರ್ಯಗಳು, ಕೆಲಸಗಳು ಆಗಬೇಕಾದ್ರೂ ಕೂಡ ನಿಮ್ಮ ಮನೆಯಲ್ಲಿರುವವರು ಅಥವಾ ನಿಮಗೆ ಬಂಧು ಮಿತ್ರರುಗಳು ವೆಲ್ ವಿಶರ್ಸ್ ಕಡೆಯಿಂದ ಪ್ರಾರಂಭ ಮಾಡಿಸಿ. ನೀವು ಏನಾದರೂ ಪ್ರಾರಂಭ ಮಾಡಿಸಿದರೆ ನಿಮಗೆ ಅಪರಾಧ ಬರುವುದನ್ನು ತಪ್ಪಿಸ್ಕೊಳಕ್ಕೆ ಆಗುವುದಿಲ್ಲ. ಸೊ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಗಮನ ಸಮೇತ ಇದ್ದರೆ ಮುಂದೆ ಬರುವ ಯುಗಾದಿ ಬಹಳಷ್ಟು ಲಾಭಕರವಾಗಿರುತ್ತೆ, ಸುಖವಾಗಿರುತ್ತೆ.